आपसे आज मैं विश्व हिंदी यूनिवर्सिटी बसैया स्वामी बात कर रहा हूँ। आज हमने दौरा किया आणदूर पंचायत के गए थे, हम आणदूर पंचायत गए थे आज, वहाँ पर पीडीओ से मिला और सभी पंचायत के नंबरों से मिले, उन्होंने अच्छी काम की वहाँ पर, जय जल के बारे में बताया, रोड के बारे में बताया और अच्छे से वहाँ पर उन्होंने पीडीओ ने कहा हम कर्नाटक से अवार्ड ले चुके हैं, वहाँ पर गांधी अवार्ड ले चुके हैं और वो अवार्ड भी उनके टेबल के सामने हमने बताई लोग दर्शकों को, और उन्होंने कहा आगे आने वाले दिनों में और कुछ हमारे पंचायत हमारे डिस्ट्रिक्ट में ही नंबर वन पे चल रहा है और आगे आने वाले दिनों में बहुत कुछ गवर्नमेंट से फायदा लेके हमारे पंचायत को बहुत हमारे जो उतना हमारे पंचायत के डेरे में जो गाँव आता है वो गाँव को पूरा अच्छे से काम करेंगे और हमारे पास जयजल का काम अच्छा हुआ है, रोड का काम अच्छा हुआ है और हमारे पास पब्लिक भी सपोर्ट देती है और हमारे पंचायत में जो लोग आते हैं उन्होंने अच्छे से काम लेते हैं और हमारे बीदर डिस्ट्रिक्ट में नंबर वन पंचायत बना करके उन्हीं से जवानी सुनते हैं ईश्वर। सर एक नहीं पंचायत का सर स्टेट में पहला वार्ड बंद मेरे और सरती बंद मत सरती बड़ा कॉम्प्लेन सर बगे राज्य नम्बर पंचायत में नंबर वन पंचायत सर ಬೀದರ್ ತಾಲೂಕಿನಲ್ಲಿ ಒಟ್ಟು 35 ಗ್ರಾಮ ಪಂಚಾಯತಿಗಳಿದೆ, ಅದರಲ್ಲಿ ನಮ್ಮ ಆಣದೂರು ಗ್ರಾಮ ಪಂಚಾಯತಿ ಕೂಡ ಒಂದು. ಆಣದೂರು ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಕೆಲಸಗಳು, ಉದ್ಯೋಗ ಖಾತ್ರಿ ಆಗಿರ್ಬೋದು, ಹಣಕಾಸು ಆಗಿರ್ಬೋದು ಅಥವಾ ಟ್ಯಾಕ್ಸ್ ಇರ್ಬೋದು, ಇನ್ನಿತರೆ ಸ್ಕೀಮ್ಗಳಾಗಿರ್ಬೋದು, ಎಲ್ಲ ಸ್ಕೀಮ್ಗಳನ್ನ ಒಳ್ಳೆ ರೀತಿಯಿಂದ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದ್ರ ಜೊತೆಗೆ ಊರಲ್ಲಿ ಸ್ವಚ್ಛತೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಜೆ ಜೆ ಎಮ್ ಆಗಿರ್ಬೋದು ಅಥವಾ ಅಂಗನವಾಡಿಗಳಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು ಅಥವಾ ಉದ್ಯೋಗ ಖಾತ್ರಿ, ಇಂಥವೆಲ್ಲ ಅನೇಕ ಯೋಜನೆಗಳು ಬಹಳ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಮತ್ತು ಜನರಿಗೆ ತಲುಪಿಸುವಂಥ ಕೆಲಸಗಳು ನಮ್ಮ ಗ್ರಾಮ ಪಂಚಾಯತಿ ಕಾರ್ಯದಿಂದ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು ಕೂಡ ಅಷ್ಟೇ ಆಕ್ಟಿವ್ ಆಗಿದ್ದಾರೆ ಮತ್ತು ಹೆಂಗೆ ಇರೋದ್ರಿಂದ ಒಳ್ಳೆ ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ನಾವು ಕಳೆದ ವರ್ಷ 2022-23 ಸಾಲಿನಲ್ಲಿ ಈ ಒಂದು ಆಣದೂರು ಗ್ರಾಮ ಪಂಚಾಯತಿಗೆ ನಾವು ಗಾಂಧಿ ಗ್ರಾಮ ಪುರಸ್ಕಾರವನ್ನು ಈ ಗ್ರಾಮ ಪಂಚಾಯತಿಯಲ್ಲಿ ತಗೊಂಡು ಬಂದಿದೆ ಅಂತ ಹೇಳ್ತಾರೆ. ಆಣದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನಮ್ಮ ಪಂಚಾಯತ್ನಲ್ಲಿ ಏನೇನು ಕೆಲಸ ಆಗಿವೆ ಅದ್ರ ಪರವಾಗಿ ನಾ ಹೇಳ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಾವು 10 ತಿಂಗಳಿನಲ್ಲಿ ಅಧ್ಯಕ್ಷ ಆಗಿ ಆಯ್ಕೆಯಾಗಿದ್ದೇವೆ. ಅದಕ್ಕಾಗಿ ನಮ್ಮ ಪಂಚಾಯತ್ನಲ್ಲಿ ಕೆಲಸ ಯಾವ್ಯಾವ ನಡೆದಿವೆ ಅವು ಚೆನ್ನಾಗಿ ನಡೆದಿವೆ. ಅದು ಉದ್ಯೋಗ ಖಾತ್ರಿದು, ಆಮೇಲಿಂದು ನರೇಗಾ, ಹಾಗೂ 50 ಫೈನಾನ್ಸು, ಅದರೊಂದು ಕೆಲಸ ಚಲೋ ನಡೆದಿವೆ. ಪಿ ಡಿ ಎಸ್ ಅವ್ರು ಚೆಂದಿದ್ದಾರೆ, ಸೆಕ್ರೆಟ್ರಿ ಚೆಂದಿದ್ದಾರೆ, ಹಾಗೂ ಸದಸ್ಯರು ಮೆಂಬರ್ಸು ಎಲ್ಲ ಸ್ಟಾಫ್ದವ್ರು ಚೆಂದಿದ್ದವು. ಜಜನ್ ಕೆಲಸ ಮುಂದಿನ ಬಹಳ ದಿನ ಆಗದ ಅಂತಾರೆ, ಅರ್ಧ ಆಗ್ಯದ, ಇನ್ನೊಂದು ಅರ್ಧ ಉಳ್ದದ ಆಯ್ತು. ಆಮೇಲೆ ಒಂದೊಂದು ಹಳ್ಳಿಯಲ್ಲಿ ನಾವ ಸಿಕ್ಕೇನಲ್ಲಿ ಇನ್ನ ಕೆಲಸ ನಡೆದವು. ಜಜನ್ ಕೆಲಸ ಗಾಂಧಿ ಗ್ರಾಮ ಬೆಂಗಳೂರಿಗೆ ಹೋಗಿ ತಂದಿದೆವು, ಜೂನ್ ಜುಲೈ ಮಾರ್ಚ್ದಾಗ ಹೋಗಿದ್ದೆವು. ಸರ್ಕಾರ ಕರ್ನಾಟಕ ಸರ್ಕಾರ ನಿಮ್ಗೆ ಗಾಂಧಿ ಅವಾರ್ಡ್ ಕೊಟ್ಟದ್ರಿ? ನಮ್ಮ ಪಂಚಾಯತ್ನಲ್ಲಿ ಸೆಲೆಕ್ಷನ್ ಆಗಿ ನಮಗೆ ಬಾ ಅಂತಂದಿರ ನಾವು ಅಲ್ಲಿಗೆ ಹೋಗಿ. ಇನ್ನೂ ಜೆ ಜಿ ಎಮ್ ಸ್ಕೀಮ್ ಇನ್ನೂ ಸ್ವಲ್ಪ ಬರ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿ ಬದಲಿಸಿದ್ದೆವು. ಜೆ ಜಿ ಎಮ್ ಕೆಲಸ ಬರೋಬರಾಗಿಲ್ಲ ಇಲ್ಲ, 101% ಜೆ ಜಿ ಎಮ್ ಕೆಲಸ ಆಗ್ಯದ. ಅದು ಹೆಂಗ ಆಗ್ಯದ ಅಂತಂದ್ರ ಸರ್, ನಮ್ಮೂರಾಗ 3000 ಮನೆಗಳಿದೆ, ನಮ್ಮೂರಾಗ 2000 ಹಂಗ ಮನೆಗಳಿದೆ. ಕಲೆಕ್ಷನ್ ಇರೋದು ಕೇವಲ 800 ಕನೆಕ್ಷನ್ ಮ್ಯಾಲಿಂದ, ಎಕ್ಸ್ಟೆನ್ ಪ್ಲೇನ್ ಆಗಿ ಬಂದಿರೋದು 800 ಮಾತ್ರ. ಈಗ ಅಷ್ಟು ಜನಗಳಿಗೆಲ್ಲ ಕೊಡಕ್ ಆಗಲ್ಲ, ಅಷ್ಟು ಜನಗಳಿಗೆಲ್ಲ ಮನೆಗಳಿಗೆ ಕೊಡ್ಬೇಕಾದ್ರೆ ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಜೆಟ್ ಬೇಕಾಗುತ್ತೆ. ಎಲ್ಲಾ ರೀತಿ ಕಲೆಕ್ಷನ್ ಅದ. ನೀವು ಬೇಕಾದ್ರೆ ನೀವು ಮನೆ ಮನೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಪಂಚಾಯತ್ ಅವ್ರು ಇದು ಕೆಲಸ ಮಾಡಿಲ್ಲ, ಇದೆಲ್ಲ ಜಿಲ್ಲಾ ಪಂಚಾಯತ್ ಅವರು ಝಡ್ ಪಿ ಮೆಂಬರ್ಸ್ ಗಳು ಕೆಲಸ ಮಾಡಿದಾರ. ಇದು ನಾವು ಮಾಡಿದೇವ ಅಂದ್ರೆ ನಾವು ನಿಮ್ಗೆ ಸುಳ್ಳು ಹೇಳ್ಬೋದು. ಇಂಚ್ ಪೈಪ್ ಹಾಕಿದ್ದಾರೆ, ಅಪ್ಪಾಯಿ ಬರೋಬರಿಲ್ಲ, ಈ ತರ ನೀವು ಪಂಚಾಯತ್ ಒಂದು ಜೈ ಜನ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಕೊಡ್ಬೋದಾ ಸರ್ ಕೆಲಸ ಬರೋಬರಿಲ್ಲ? ಇಲ್ಲ ಸರ್, ಆ ರೀತಿ ಏನಿಲ್ಲ. 101% ಕೆಲಸ ನಮ್ದು ಗ್ರಾಮ ಪಂಚಾಯತ್ ವ್ಯಾಪ್ತಿದ 101% ಕೆಲಸ ಕರೆಕ್ಟ್ ಆಗ್ಯದ. ಮತ್ತ ಅದ ಪೈಪ್ ಹಿಂಗದ, ನೀವು ಮ್ಯಾಲಿನ ಒಂದು ಲಾರಿ ಹೋದ್ರು ನಾವು ಪೈಪ್ ಏನು ಆಗಲ್ಲ. ಅಂತ ಒಂದು ಕ್ವಾಲಿಟಿ ಪೈಪ್ ಹಾಕಿದೆ ಹಾಕ್ಯಾರ. ಆ ಟೈಪ್ ನಾವು ಎದುರು ನಿಂತು ಕೆಲಸ ನಾವು ಮಾಡಿಸ್ಕೊಂಡಿದ್ದೇವೆ. ನಾವು ಆಗ್ಲಿ, ನಮ್ಮ ಪಿ ಡಿ ಓರ್ ಆಗ್ಲಿ, ನಮ್ಮ ಅಧ್ಯಕ್ಷರಾಗ್ಲಿ, ನಾವೆಲ್ಲ ಸದಸ್ಯರುಗಳು ಸೇರಿ ಆ ರೀತಿ ಕೆಲಸ ನಾವು ಎದುರು ನಿಂತು ಮಾಡಿಸ್ಕೊಂಡಿದ್ದೇವೆ. ಕೆಲವೊಂದು ಸಮಸ್ಯೆ ಏನಾಗ್ಯದ ಅಂದ್ರೆ, ನಮ್ಮಲ್ಲಿ ಮನೆಗಳು ಜಾಸ್ತಿ ಇರೋದ್ರಿಂದ ಕೆಲವೊಂದು ಮನೆಗೆ
ಕಲೆಕ್ಷನ್ ಆಗಿಲ್ಲ. ಮೂರನೇ ಬಡವರಿಗೆ ಸ್ವಲ್ಪ ರೇಷನ್ ಕಾರ್ಡ್ ಪ್ರಾಬ್ಲಮ್ ಇದೆ, ಅದು ಬರೋಬ್ಬರು ಆಗ್ತಾ ಇಲ್ಲ, ಪಂಚಾಯತ್ ನಂಬರ್ ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ಈ ಥರ ಅಂತ ಸರ್. ಈಗ ಅದು ರೇಷನ್ ಕಾರ್ಡ್ದು ನಮ್ಮ ಸಮಸ್ಯೆ ಅಲ್ಲ, ಇಲ್ಲ ಮತ್ತೆ ಪಂಚಾಯತ್ ಆನ್ಲೈನ್ ಸಿಸ್ಟಮ್ ಆಗ್ಯದ, ರೇಷನ್ ಕಾರ್ಡ್ದು ಆನ್ಲೈನ್ ಸಿಸ್ಟಮ್ ಆಗ್ಯದ. ಈಗ ಆನ್ಲೈನ್ ಅದು ಒಂದಿಂದ ಒಂದು ತಾಸು ಬಿಡ್ಲತ್ತ. ನಾನು ಪಂಚಾಯತ್ ಮೆಂಬರ್ ಇದ್ದೀನಿ, ನಂದು ರೀಸೆಂಟ್ ಆಗಿ ಮ್ಯಾರೇಜ್ ಆಗ್ಯದ, ನಾನು ಹೊಸದ್ ಮಾಡ್ಕೋಬೇಕಂದ್ರೆ ನನಗೆ ಸಿಗ್ತಾ ಇಲ್ಲ, ಯಾಕಂದ್ರೆ ಅದು ಮ್ಯಾಲಿನ ಸಮಸ್ಯೆ ಇರೋದು, ಆನ್ಲೈನ್ ಕರೆಕ್ಟ್ ಆಗಿ ಕನೆಕ್ಷನ್ ಬರ್ತಾ ಇಲ್ಲ ಇಂಟರ್ನೆಟ್. ಯಾರು ಜನ ಅಂತಂದ್ರೆ ಯಾರೇ ಎಲೆಕ್ಷನ್ ಇದ್ರಲ್ಲಿ ಎಂ ಎಲ್ ಎಲ್ಲಿ ಪಂಚಾಯತ್ ನಂಬರ್ಲಿ ಓಟ್ ತಗೊಂಡ್ಬರ್ ಎಲ್ಲ ಕೆಲಸ ಮಾಡ್ತೀನಿ ಅಂದ್ರೆ ಓಟ್ ತಗೊಂಡ್ಮೇಲೆ ಈ ಡಿಪಾರ್ಟ್ಮೆಂಟ್ ಹೆಸರು ಹೇಳ್ತಾರೆ ಅಂತ ಇದ್ರ ಬಗ್ಗೆ ಸರ್. ಆ ಥರ ಅಂತ ಏನಿಲ್ಲ, ನಮ್ಮ ಕೈಲಿ ಏನೇನು ಮಾಡ್ಬೇಕು ಆಗ್ಯದ, ನಾವು ಅಷ್ಟು ಕೆಲಸ ಎಲ್ಲ ನಮ್ಮ ಕೈಲಿರೋ 101% ಮಾಡ್ತೇವೆ. ಮತ್ತೆ ಮುಂದೆ ಬರ್ತಕ್ಕ ಎಂ ಎಲ್ ಎಗಳಾಗಿರ್ಬೋದು, ನಾವು ಎಂ ಎಲ್ ಎ ಬಜೆಟ್ ಕೂಡ ನಾವು ಇಲ್ಲಿ ತಂದಿದ್ದೇವೆ. ಇಲ್ಲಿ ಮೊನ್ನೆ 10 ಲಕ್ಷ ರೂಪಾಯಿ ಎಂ ಎಲ್ ಎವ್ರು ನಮಗೆ ಬಜೆಟ್ ಕೊಟ್ಟಿದ್ದಾರೆ ಪಂಚಾಯತ್ಗೆ. ಹಿಂದೆ ಬಂಡೆಪ್ಪ ಕಾಶಂಪುರಿ ಅವ್ರು ಇದ್ದರು, ಅವ್ರು ಕೂಡ ನಮ್ಮಲ್ಲಿ ಏನಿಲ್ಲ ಅಂದ್ರೆ 30 ಲಕ್ಷ ರೂಪಾಯಿ ಬಜೆಟ್ ಕೊಟ್ಟಿದ್ದಾರೆ. ಸಾಕಷ್ಟು ನಮ್ಮ ಊರಾಗ, ಯಾಕಂದ್ರೆ ಸರ್ ಈ ಗ್ರಾಮ ಪಂಚಾಯತ್ ಏನು ನಮ್ದು ಏನು 15 FC ಬಜೆಟ್ ಬರ್ತದ, ಆ 15 FC ನಮ್ಗೆ ಎದಕ್ಕೆ ಒಂದು ಸಾಕಾಗಲ್ಲ, ಯಾಕಂದ್ರೆ ಜನ ಜಾಸ್ತಿ ಇದಾರ, ಮನೆಗಳು ಜಾಸ್ತಿ ಇದೆ, ಅದು ಏನಾಗಲ್ಲ. ಇದಕ್ಕೆಲ್ಲ ಸಹಕಾರ ಎಂ ಎಲ್ ಎಗಳು ಎಲ್ಲರೂ ಸಹಕಾರ ಮಾಡಿದಾಗ ಮಾತ್ರ ನಾವು ಊರು ಡೆವಲಪ್ ಮಾಡೋದು. ನನ್ನ ಹೆಸರು ಗೋಪಾಲ್ ಸರ್.